ನಮಸ್ಕಾರ ವೀಕ್ಷಕರೇ, ಆತ್ಮಾವಲೋಕನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಬ್ರಹ್ಮಕುಮಾರಿಯ ಮುಖ್ಯ ಸಂಚಾಲಕರಾದ ಬಿ ಕೆ ಶಾರದರವರು ನಮ್ಮೊಟ್ಟಿಗಿರ್ತಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತವನ್ನ ಕೋರೋಣ. ನಮಸ್ಕಾರ. ನಮಸ್ಕಾರ, ಓಂ ಶಾಂತಿ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ದುಃಖ ಹೇಗೆ ಬರುತ್ತೆ, ಯಾಕೆ ದುಃಖ ನಮ್ಮನ್ನ ಆವರಿಸಿದೆ, ಅದರಿಂದ ನಾವು ಮುಕ್ತರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ಮೇಡಮ್, ಸಾಮಾನ್ಯವಾಗಿ ಈ ದಿನದಲ್ಲಿ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ದುಃಖಿಗಳಾಗಿದ್ದೀವಿ. ಯಾರು ಸಂತೋಷವಾಗಿ ಇದ್ದೀವಿ, ಸಂತೋಷವಾಗಿ ನಾವು ಈ ದಿನನ ಕಳೆದಿದ್ದೀವಿ, ಮುಂದೆ ಕಳಿತೀವಿ ಅನ್ನೋದಕ್ಕೆ ಅಶ್ಯೂರ್ ಇಲ್ಲ. ಈ ದುಃಖದಿಂದ ಎಲ್ಲ ನಮ್ಮ ಜೀವನನೇ ಆವರಿಸಲ್ಪಟ್ಟಿದೆ. ಒಳಗಡೆ ದುಃಖ ಇದೆ, ಹೊರಗಡೆ ಆರ್ಟಿಫಿಷಿಯಲ್ ಆಗಿ ಒಂದು ನಗುನ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಈ ಒಳಗಡೆನೂ ಕೂಡ ಆತ್ಮ ಸಂತೋಷಗಳಾಗಿ, ಆತ್ಮ ತೃಪ್ತಿಗಳಾಗಿ ದುಃಖದಿಂದ ಹೊರಗೆ ಬರೋದು ಹೇಗೆ? ಇವಾಗ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ದುಃಖ ಮತ್ತು ನೋವು ಎರಡು ಬೇರೆ ಬೇರೆ. ನೋವಾಗೋದು ಶರೀರಕ್ಕೆ, ಬಟ್ ದುಃಖ ಆಗೋದು ಅಂತರಾಳದ ಆತ್ಮಕ್ಕೆ. ಅಲ್ಲಿ ದುಃಖ ಪಡಬಾರ್ದು ನಾವು. ಭಲೇ ಶರೀರಕ್ಕೆ ನೋವಾಗಿರಲಿ, ಭಲೇ ಶರೀರದ್ದು ಏನೇನಾಗುತ್ತೋ ಅದು ಆಗ್ತಾ ಹೋಗಲಿ, ಬಟ್ ಆ ನೋವನ್ನು ತಡ್ಕೋಬೇಕಾದ್ರೆ ಒಳಗಡೆಗೆ ದುಃಖ ಅನ್ನೋದು ಇರಬಾರ್ದು. ಇದು ಎರಡು ಡಿಫ್ರೆನ್ಸ್ ಗೊತ್ತಾಯ್ತಲ್ಲ, ದುಃಖ ಮತ್ತು ನೋವು. ಸೊ ಒಳಗಡೆ ಇವಾಗ ಕೆಲವೊಮ್ಮೆ ಏನಾಗುತ್ತೆ, ನೋವಿರುತ್ತೆ ಕರೆಕ್ಟು, ಬಟ್ ಅದ್ರ ಜೊತೆಗೆ ದುಃಖನೂ ಇರ್ತದೆ ನಮಗೆ. ಯಾರು ನೋಡ್ಕೊಳ್ಳೋರು ಇಲ್ಲಪ್ಪ ನನಗೆ, ಅದು ದುಃಖ ಆಗುತ್ತೆ. ಬಟ್ ಇವಾಗ ನೋವು ಪಾಡಿಗೆ ಅದು ನೋವು ಏನು ಮಾಡೋಕ್ಕಾಗೋದಿಲ್ಲ. ನಾವು ಕೊಡ್ತಾರೆ ಪೇನ್ ಕಿಲ್ಲರ್ಸು, ಅದನ್ನು ತಡ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಸಹನೆ ಅನ್ನೋದು ಮಾಡಬೇಕಾಗುತ್ತೆ. ಇವಾಗ ದುಃಖ ಯಾರೊಬ್ಬರೂ ಪ್ರಪಂಚದಲ್ಲಿ ನನಗೆ ಏನೂ ದುಃಖ ಇಲ್ಲ ಅಂತ ಹೇಳ್ಕೊಳ್ಳೋ ಹಂಗಿಲ್ಲ. ಹೌದು, ಬಟ್ ಕೆಲವರು ಹೇಳ್ಕೊತಾರೆ ನನಗೇನೂ ದುಃಖ ಇಲ್ಲಪ್ಪ, ಬಟ್ ಅಲ್ಲಿ ಅಭಿಮಾನ ಅಷ್ಟೇ ಅದು. ಬಟ್ ಅಂತರಾಳದಲ್ಲಿ ಅವ್ರಿಗೆ ಒಂದಲ್ಲ ಒಂದು ದುಃಖನೋ ಕೊರತೆನೋ ಏನಾದ್ರು ಒಂದು ಇದ್ದೇ ಇರ್ತದೆ. ಹೌದು ಅಲ್ವಾ? ಎಲ್ಲರಿಗೂ ಕೂಡ ಎಲ್ಲರಿಗೂ ಇದ್ದೇ ಇರ್ತದೆ. ಸೊ ಅಂದಮೇಲೆ ದುಃಖ ಯಾಕೆ ಬಂತು, ನಾವೇನಂತ ಹೇಳ್ತೀವಿ, ಇವರಿಂದ ನಾ ದುಃಖಿಯಾಗಿದ್ದೀನಿ, ಅವರಿಂದ ದುಃಖಿಯಾಗಿದ್ದೀನಿ, ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗಂದ್ರು, ಇವ್ರು ನನ್ನ ನಿಂದನೆ ಮಾಡಿದ್ರು, ಇವ್ರು ಬೇರೆಯವ್ರನ್ನೇ ನಾವು ಬ್ಲೇಮ್ ಮಾಡ್ತಾ ಇದ್ದೀವಿ ದುಃಖಕ್ಕೆ. ನನ್ನ ದುಃಖಕ್ಕೆ ಬೇರೆಯವ್ರನ್ನ ನಾನು ಬ್ಲೇಮ್ ಮಾಡ್ತಾ ಇದ್ದೀನಿ, ಬಟ್ ನಾನು ಅರ್ಥ ಮಾಡಿಕೊಂಡಿಲ್ಲ ಆ ದುಃಖಕ್ಕೆ ಕಾರಣ ಯಾರು. ಸುಮ್ಮ ಸುಮ್ಮನೆ ಬ್ಲೇಮ್ ಮಾಡೋದು ಅದು ಇನ್ನೂ ದುಃಖ ಆಗುತ್ತೆ ನಮಗೆ. ಹೌದಾನೆ? ಸೊ ಅದಕ್ಕೆ ಒಳಗಡೆಗೆ ನಾನು ಅರ್ಥ ಮಾಡ್ಕೊಳ್ಬೇಕು ದುಃಖ ಯಾತಕ್ಕೆ ಬಂತು. ಎರಡು ಮೂರು ಕಾರಣಗಳಿದೆ. ಒಂದು, ಯಾವಾಗ ನನಗೆ ಈ ಪಂಚ ವಿಕಾರಗಳು ಯಾವುದಿದೆ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ, ಅಸೂಯೆಗಳು, ಅಭಿಮಾನಗಳು, ಇವೆಲ್ಲ ಬಹಳ ಟಾಪ್ ಮೋಸ್ಟ್ ಲೀಡರ್ಸು. ಹೌದು. ಯಾವಾಗ ಇದು ಒಳಗಡೆಗೆ ಆ ಥರ ಇದೆ, ನನಗೆ ಯಾರ ಮೇಲಾದ್ರು ದ್ವೇಷ ಇತ್ತು ಅಂತಂದರೆ ಅವನು ಎಲ್ಲಿವರೆಗೆ ನಾನು ಕೆಳಗೆ ಬೀಳಿಸಲ್ಲ, ಅವ್ರ ಹೆಸರು ಕೆಡ್ಸೋದಿಲ್ಲ, ಅಲ್ಲಿವರೆಗೆ ನನಗೆ ಮನ ಸಮಾಧಾನ ಇರಲ್ಲ. ಸೊ ಅಂದಮೇಲೆ ಒಳಗಡೆಗೆ ಇದೆಲ್ಲ ಇದ್ದಾಗ ನನಗೆ ದುಃಖ ಆಗದೇನೆ ಇನ್ನೇನಾಗುತ್ತೆ, ಸುಖ ಸಿಗುತ್ತೆ ನನಗೆ ಇಲ್ಲ. ಸೊ ಯಾವಾಗ ಈ ಪಂಚವಿಕಾರಗಳು ಒಳಗಡೆ ಇರುತ್ತೆ ಅದೇನೆ ನನಗೆ ದುಃಖ ಕೊಡೋದು. ಇವಾಗ ಅವತ್ತು ಹೇಳಿದ ಹಾಗೆ ಆತ್ಮಕ್ಕೆ ಇದೆಲ್ಲ ಅಂಟ್ಕೊಂಬಿಟ್ಟಿದೆ. ಹೌದು, ಕಾಮ, ಕ್ರೋಧ, ಲೋಭ ಅಂಟ್ಕೊಂಬಿಟ್ಟಿದೆ ಅದು. ಸೊ ಅದು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ದುಃಖನೇ ನನಗೆ. ಹೇಗೆ ನಿಮ್ಮ ಶರೀರದ ಒಳಗಡೆಗೆ ಯಾವ್ದಾದ್ರು ಏಲಿಯನ್ ಬಾಡಿ ಅಂದರೆ ಏನಾದ್ರು ಒಂದು ಮುಳ್ಳು ಹೊಟ್ಟೋಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಅಥವಾ ಇನ್ನೊಂದು ಏನಾದ್ರು ಹೊಟ್ಟೋಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ಟ್ಯೂಮರೇ ಆಗಿದೆ ಅಂತ ಇಟ್ಕೊಳ್ಳಿ. ಸೊ ಅದು ಎಲ್ಲಿವರೆಗೆ ತೆಗೆದು ಹಾಕೋದಿಲ್ಲ ಅಲ್ಲಿ ತನಕ ಬಾಧೆ ತಪ್ಪಿದ್ದಲ್ಲ, ಬಾಧೆ ತಪ್ಪಿದ್ದಲ್ಲ. ಹಾಗೇ ಇದು ಸಹ ನಮ್ಮ ಆತ್ಮಕ್ಕೆ ಅಂಟ್ಕೊಂಡಿದೆ. ಸೊ ಎಲ್ಲಿ ತನಕ ಇದನ್ನು ತೆಗೆದು ಹಾಕೋದಿಲ್ಲ ಅಲ್ಲಿ ತನಕ ನನಗೆ ದುಃಖ ಖಂಡಿತ ಇದ್ದೇ ಇರುತ್ತೆ. ಅದು ನಮ್ಮ ಜೊತೆಗೆ ನಿರಂತರವಾಗಿ ಉಳ್ಕೊಂಡು ಖಂಡಿತ ಒಳಗಡೆ ಕೂಡ್ಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಒಳಗಡೆಗೆ ಇದೆಯಲ್ಲ ಅದು, ಒಳಗಡೆಗೆ ಮುಳ್ಳಿರುತ್ತೋ ಟ್ಯೂಮರ್ ಇರ್ತದೋ ಏನಾರು ಇದ್ದಾಗ ತೆಗೆದಾಕೋ ತನಕ ಏನೇ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಆತ್ಮನಲ್ಲಿರೋದ್ರಿಂದ ಆವಾಗ ನನಗೆ ದುಃಖ ಆಗುತ್ತೆ. ಅದು ಒಂದು ಕಾರಣ ದುಃಖ ಆಗೋದಕ್ಕೆ. ಎರಡನೇ ಕಾರಣ ಕೆಲವೊಮ್ಮೆ ನಮ್ಮ ಲೆಕ್ಕಾಚಾರ, ನಿರೀಕ್ಷೆಗಳು ಅಂತ ಹೇಳ್ಬೋದಾ? ನಿರೀಕ್ಷೆಗಳು, ನಿರೀಕ್ಷೆಗಳು ಅಂತಂದರೆ ನಿರೀಕ್ಷೆಗಳಿಗಿಂತ ಎಕ್ಸ್ಪೆಕ್ಟೇಷನ್ಗಿಂತ ನಮ್ಮದು ಹಿಂದಿನ ಜನ್ಮದ ಲೆಕ್ಕಾಚಾರ, ಎಕ್ಸ್ಪೆಕ್ಟೇಷನ್, ಕರ್ಮಗಳು, ದಟ್ ಈಸ್ ಬೆಟರ್ ವರ್ಡ್. ಸೊ ಕರ್ಮ, ನಮ್ಮ ಕರ್ಮ ಇದೆಯಲ್ಲ, ಸೊ ಆ ಕರ್ಮನೂ ಸಹ ಕೆಲವೊಮ್ಮೆ ಏನು ಮಾಡುತ್ತೆ, ನನಗೆ ದುಃಖ ಅನ್ನೋದು ಕೊಡುತ್ತೆ. ಕೆಲವೊಮ್ಮೆ ಈ ಅತ್ತೆ ಸೊಸೆ ಅಂತ ಅಂತಾರಲ್ಲ. ಹೌದು. ಸೊ ಇದು ಇವ್ರಿಗೆ ಬಹಳ ದುಃಖ ಆಗ್ತಾ ಇರ್ತದೆ,
ಸೊ ಸುಮ್ಮ ಸುಮ್ಮನೆ ಅವ್ರು ದುಃಖ ಕೊಡೋಕೆ ಹೋಗಲ್ಲ. ಒಬ್ರೊಬ್ರು ಯಾವುದೋ ಜನ್ಮದಲ್ಲಿ ಏನೋ ಮಾಡಿದ್ರು, ಅದಕ್ಕೋಸ್ಕರ ಅವ್ರು ಪರಸ್ಪರ ಏನು ಮಾಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ, ಕಿತ್ತಾಡ್ತಾ ಇರ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವಷ್ಟೇ. ಸೊ ಕೆಲವೊಮ್ಮೆ ಈ ಲೆಕ್ಕಾಚಾರ ಅದಕ್ಕೆ ಹೇಳೋದು, ಸದಾಕಾಲ ಅನ್ಯರಿಗೆ ನೀವು ಸುಖ ಕೊಡಿ ದುಃಖ ಕೊಡಬೇಡಿ. ಇದು ಸ್ಟೇಟ್ಮೆಂಟ್ ಇದ್ದೇ ಇದೆ, ಸುಖ ಕೊಡಬೇಕು ದುಃಖ ಕೊಡಬೇಡಿ. ಯಾಕೆ ಅಂತಂದರೆ, ನಾನು ದುಃಖ ಕೊಟ್ಟರೆ ನಾನೇ ದುಃಖಿ ಆಗ್ತೀನಿ. ಇವಾಗ ಆಗದಿದ್ರು ಯಾವಾಗ್ಲಾರು ಒಂದು ಸಲ ನಂಗೆ ಆ ದುಃಖ ಸಿಕ್ಕೇ ಸಿಗುತ್ತೆ, ಮುಂದೊಂದು ದಿನ ನಮ್ಮ ಪಾಲೇ ಆಗಿರುತ್ತೆ. ಹೌದು, ಇವಾಗ ನಾನು ಒಂದು ಕಪಾಲು ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಬೈತೀನಿ ಅಂತ ಇಟ್ಕೊಳ್ಳಿ, ಸೊ ಅವರು ಸಹ ನನಗೆ ರಿಟರ್ನಾಗ ಹಾಗೆ ಕೊಡ್ತಾರೆ. ಅಂದರೆ ಎಷ್ಟು ನಾನು ಅವ್ರಿಗೆ ದುಃಖ ಕೊಟ್ಟಿದ್ದೀನೋ, ಯಾವ ಇಂಟೆನ್ಸಿಟಿಯಿಂದ ಎಷ್ಟು ಮಟ್ಟಿಗೆ ಪರ್ಸೆಂಟೇಜೋ ಅಷ್ಟೇ ನನಗೆ ಅದೇ ರೂಪದಲ್ಲಿ ಸಿಗದೇ ಇರ್ಬೋದು, ಅವ್ರು ನನಗೆ ಕಪಾಲಕ್ಕೆ ಕೊಡದೇ ಇರ್ಬೋದು, ಬಟ್ ಬೇರೆ ರೂಪದಲ್ಲಾದ್ರೂ ನನಗೆ ದುಃಖ ಅನ್ನೋದು ಕೊಟ್ಟೇ ಕೊಡ್ತಾರೆ ಅವರು. ಹೇಳ್ತಾರಲ್ಲ, ವಾಟ್ ಗೋಸ್ ಔಟ್ ಆಫ್ ಮೀ ಕಮ್ಸ್ ಬ್ಯಾಕ್ ಟು ಮೀ ಅಂತ. ಸೊ ಹಾಗೆ ನನ್ನಿಂದ ಏನು ಹೋಗಿರುತ್ತೋ ಅದು ವಾಪಸ್ ನನಗೇ ಬರುತ್ತೆ. ಸೊ ಒಂದು ಕರ್ಮದ ಲೆಕ್ಕಾಚಾರ ಅರ್ಥ ಮಾಡ್ಕೋಬೇಕು, ಆ ಕಾರಣದಿಂದ ನನಗೆ ಆ ದುಃಖ ಅನ್ನೋದು ಸಿಗ್ತಾ ಇದೆ. ಇನ್ನೊಂದು ಏನಪ್ಪ ಅಂದರೆ, ಪರಮಾತ್ಮನಿಗೆ ಅವನು ದುಃಖ ಕೊಡ್ತಾನೆ ಅಂತ ಕೆಲವರು ಹೇಳ್ತಾರೆ ಅಲ್ವಾ. ಸೊ ಪರಮಾತ್ಮ ದುಃಖ ಕೊಡ್ತಾನ, ಕೊಡ್ತಾನ, ಕೊಡಕ್ಕೆ ಸಾಧ್ಯನಾ? ಅವನು ಯೋಚನೆ ಅಲ್ಲ, ತಂದೆ ಮಕ್ಕಳಿಗೆ ಕೆಟ್ಟದ್ದಾಗಲಿ ಅಥವಾ ನೋವನ್ನಾಗಲಿ ಮಾಡೋದಿಲ್ಲ, ಕೊಡೋಕ್ಕಾಗಲ್ಲ. ಸೊ ಪರಮಾತ್ಮನ ಒಂದು ಕಡೆ ಮಹಿಮೆ ಮಾಡ್ತಾರೆ, ಅವನು ದುಃಖ ಹರ್ತ ಸುಖ ಕರ್ತ ಅಂತ, ದುಃಖ ದೂರ ಮಾಡಿ ಸುಖ ಕೊಡೋನು ಅಂತ ಹೇಳ್ತಾರೆ ಒಂದು ಕಡೆಗೆ. ಇನ್ನೊಂದು ಕಡೆ ಏನಾದ್ರು ದುಃಖ ಆದರೆ ಅವನು ಎಷ್ಟು ದುಃಖ ಕೊಡ್ತಾನೋ ಕೊಡಲಪ್ಪ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಹೌದು ಅಲ್ವಾ. ಸೊ ಸುಖ ಕೊಡೋರು ದುಃಖನೂ ಕೊಡ್ತಾರ? ಇಟ್ ಈಸ್ ರಾಂಗ್. ನಾನು ಸುಖ ಕೊಟ್ಬಿಟ್ಟು ನಿಮಗೆ ಅವಾಗ ದುಃಖ ಕೊಡೋಕ್ಕಾಗತ್ತಾ? ಇಲ್ಲ ಇಲ್ಲ. ಅವರು ಎಷ್ಟೇ ಆಗಲಿ ನಮ್ಮ ತಂದೆ ಆಗಿದ್ದಾರೆ, ಅವ್ರ ದಯಾ ಸಾಗರರಾಗಿದ್ದಾರೆ, ಕ್ಷಮಾ ಸಾಗರರಾಗಿದ್ದಾರೆ, ಪ್ರೇಮ ಸಾಗರರಾಗಿದ್ದಾರೆ, ಅವ್ರು ಹೆಂಗೆ ದುಃಖ ಕೊಡೋಕ್ಕಾಗುತ್ತೆ ನಮಗೆ? ಸೊ ಅದು ಒಂದು ರಾಂಗ್ ಆ್ಯಟಿಟ್ಯೂಡ್, ರಾಂಗ್ ನೋಷನ್ ಇದೆ ಜನಗಳಲ್ಲಿ, ಪರಮಾತ್ಮ ದುಃಖ ಕೊಡ್ತಾನೆ ಅಂತ. ಅವ್ನು ಯಾಕೆ ನನಗೆ ಯಾಕೆ ದುಃಖ ಕೊಡ್ತಾನೆ? ಎಲ್ಲರಿಗೂ ಕೊಡಬೇಕಲ್ಲ ನನಗೆ ಕೊಟ್ಟಮೇಲೆ. ಸೊ ಅಟ್ ಈಸ್ ರಾಂಗ್, ರಾಂಗ್, ದಟ್ ಈಸ್ ಪ್ರಿನ್ಸಿಪಲ್ ಈಸ್ ರಾಂಗ್. ಹೌದು ಅಲ್ವಾ. ಸೊ ಪರಮಾತ್ಮ ದುಃಖ ಕೊಡೋದಿಲ್ಲ, ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡ್ತಾನೆ ವಿನ ಅವ್ರು ದುಃಖ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಅವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ, ನಿಮಗೆ ಯಾಕೆ ದುಃಖ ಆಗ್ತಾ ಇದೆ, ಯಾತಕ್ಕೆ ಅಂದರೆ ನನ್ನ ಒಳಗಡೆ ಇರೋಂಥ ಒಂದು ವಿಕಾರಗಳು ಯಾವುದಿದೆ, ಅಥವಾ ಯಾವುದು ನೆಗೆಟಿವಿಟಿ ಇರುತ್ತೆ, ಅಥವಾ ನನ್ನ ಕರ್ಮ ಇರುತ್ತೆ, ಭಲೆ ಬೇರೆಯವರು ನೆಗೆಟಿವ್ ಇರಲಿ ಅದು ನಮಗೆ ಬೇಡ, ಅವ್ರು ನೆಗೆಟಿವ್ ಕರ್ಮ ಮಾಡಲಿ, ನನ್ನನ್ನು ಬೈಲಿ, ಏನೇ ಮಾಡಲಿ, ಬಟ್ ನಾನು ಅವ್ರಿಗೆ ಏನಾದ್ರೂ ಸಹ ಅವ್ರಿಗೆ ದುಃಖ ಅನ್ನೋದು ಕೊಡಬಾರ್ದು, ನೆಗೆಟಿವ್ ಸಹ ಯೋಚನೆ ಮಾಡಬಾರ್ದು. ಎಷ್ಟು ಸೂಕ್ಷ್ಮ ಅಂದರೆ, ಪರಮಾತ್ಮ ಹೇಳ್ತಾರೆ, ಬಾಯಿನಲ್ಲಲ್ಲ ಕರ್ಮದಲ್ಲಲ್ಲ ಸಂಕಲ್ಪದಲ್ಲೂ ಇನ್ನೊಬ್ಬರಿಗೆ ದುಃಖ ಕೊಡಬೇಡಿ. ಸಂಕಲ್ಪದಲ್ಲೂ ಹಂಗಾಗ್ಲಿ ಹಿಂಗಾಗ್ಲಿ ಬೈತಾರಲ್ಲ, ಶಾಪ ಹಾಕ್ತಾರಲ್ಲ, ಅದನ್ನು ಸಹ ಹಾಕ್ಬಿಡ್ದು. ಆವಾಗ ನನ್ನ ವೈಬ್ರೇಷನ್ ಏನಾಗುತ್ತೆ, ನನ್ನ ಮನಸ್ಸು ಹೇಗಿರುತ್ತೆ, ನಮ್ಮಲ್ಲೇ ನೆಗೆಟಿವಿಟಿ ಹೆಚ್ಚಾಗುತ್ತೆ, ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವ ತರಹನೂ ಸಹ ದುಃಖ ಕೊಡಬೇಡಿ. ಇವಾಗ ದುಃಖ ಇದ್ದಾಗ ಅದನ್ನು ನಾವು ಸುಖದಲ್ಲಿ ಹೇಗೆ ಪರಿವರ್ತನೆ ಮಾಡ್ಕೊಳ್ಳೋದು, ದುಃಖ ಇದ್ದಾಗ ಅದನ್ನ ಸುಖವಾಗಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಕನ್ವರ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಇದು ದುಃಖ ಧಾಮದಲ್ಲಿದ್ದೀವಿ ನಾವು, ಎಲ್ಲ ಕಡೆ ಹೋದ್ರೂ ದುಃಖನೇ ದುಃಖ. ಯಾರು ಸುಖ ಕೊಟ್ಟಿರ್ತಾರೋ ನಾಳೆ ಅವರೇ ದುಃಖ ಕೊಡ್ತಾರೆ ನಮಗೆ. ಹೌದು, ಹೌದಾನೆ? ಸೊ ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ಒಬ್ಬರು ಬಹಳ ಚೆನ್ನಾಗಿ ಹೇಳಿದರು, ಯಾರ ಹತ್ರನೂ ಸಹ ತುಂಬ ಹತ್ತಿರ ಹೋಗೋಕ್ಕೆ ಹೋಗಬೇಡಿ. ತುಂಬ ಹತ್ತಿರ ಹೋದರೆ ಅಂದ ಅವರಿಂದ ಏನು ಸಿಗುತ್ತೆ ನಮಗೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ರೆ ದುಃಖನೇ ಸಿಗೋ ದುಃಖ ಆಗುತ್ತೆ. ಅಲ್ಲೇ ಆಗುತ್ತೆ, ತುಂಬ ದೊಡ್ಡದು ತಪ್ಪೇ ಅದು ಆ್ಯಕ್ಚುಲಿ ಅಲ್ಲಿಗೆ. ನೋಡಿ, ಇವತ್ತು ಮೋಹ ಕೆಟ್ಟದ್ದು ಒಳ್ಳೆಯದು ಕೆಟ್ಟದ್ದೇ ಅಂತ ಹೇಳುತ್ತೆ ಲೋಕದಲ್ಲಿ, ಮೋಹ ಕೆಟ್ಟದ್ದು ಅಂತಾನೆ ಹೇಳ್ತಾರೆ. ಬಟ್ ಆ ಮೋಹ ಬಿಡೋಕ್ಕಾಗೋದಿಲ್ಲ ಯಾರು ಅಲ್ವೇ. ಇವಾಗ ಆ ಮೋಹ ಯಾಕೆ ಬಿಡು ಅಂತಾರೆ ಪರಮಾತ್ಮ ಅಂದರೆ, ಕಾಮ ಕ್ರೋಧ ಲೋಭ ಮೋಹ ಯಾಕೆ ಬಿಡು ಅಂತ, ಅದರಿಂದ ಏನು ಸಿಗುತ್ತೆ ನಮಗೆ, ದುಃಖ ದುಃಖ ಸಿಗುತ್ತೆ. ಸೊ ಇದೆಲ್ಲ ಕಾರಣಗಳು ದುಃಖಕ್ಕೆ ನಮಗೆ. ಸೊ ಅವರು ತಿಳುವಳಿಕೆ ಕೊಡ್ತಾರೆ, ಈ ಕಾರಣಗಳಿಂದ ನಿಮಗೆ ದುಃಖ. ಸೊ ಮೋಹ ಇಟ್ಕೊಂಡಾಗ ಅವ್ರಿಗೆ ತಲೆನೇ ಕೆಟ್ಟ ಹೋಗುತ್ತೆ ಅನೇಕ ಬಾರಿ, ಗೊತ್ತಾನೆ? ಸೊ ಹಾಗೆ ಇದು ಈ ಕಾರಣದಿಂದ ನನಗೆ ದುಃಖ ಸಿಗ್ತಿರೋದ್ರಿಂದ ಅದಕ್ಕೆ ಅದನ್ನು ಮರಿಬೇಕಾದರೆ, ದುಃಖ ದೂರ ಮಾಡಬೇಕಾದ್ರೆ, ಒಂದು ನಾನು ಶ್ರೇಷ್ಠ ಕರ್ಮ ಮಾಡಬೇಕು. ಪಾಸ್ಟಲ್ಲಿ ನನ್ನ ನೆಗೆಟಿವ್ ಕರ್ಮಗಳಿದೆ, ಹೌದು,
ಅದನ್ನು ನ್ಯೂಟ್ರಲೈಸ್ ಮಾಡಬೇಕಾದ್ರೆ, ಇವಾಗ ನಾನು ಶ್ರೇಷ್ಠ ಕರ್ಮ ಮಾಡಿದ್ರೆ, ಪುಣ್ಯ ಕರ್ಮ ಮಾಡಿದ್ರೆ, ಆವಾಗ ಅದೇನಾಗುತ್ತೆ, ನ್ಯೂಟ್ರಲೈಸ್ ಆಗ್ತಾ ಹೋಗುತ್ತೆ, ಮೈನಸ್ ಆಗ್ತಾ ಹೋಗುತ್ತೆ, ಇದು ಮೈನಸ್ ಮಾಡುತ್ತೆ ಅದನ್ನು. ಸೊ ಒಂದು ರೀತಿ ನಾನು ಶ್ರೇಷ್ಠ ಕರ್ಮ ಮಾಡಿ ಅದನ್ನು ಕಳ್ಕೊಳ್ಳೋದು, ಇಲ್ಲ ಇಲ್ಲೂ ಕೂಡ ಅಂಥದ್ದೇ ಕರ್ಮಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇನ್ನೂ ಜಾಸ್ತಿ ಹೋಗುತ್ತೆ, ಡೆಫಿನೆಟ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ, ಇನ್ನೂ ಜಾಸ್ತಿ ದುಃಖ. ಕೆಲವರು ಕೇಳಿದ್ದೀರಾ ನೀವು, ಪಾಪ ಅವ್ರು ಅಷ್ಟು ಒಳ್ಳೆಯವರು, ಅವರು ಯಾರಿಗೂ ಏನು ನೋವು ಮಾಡೋದಿಲ್ಲ, ಆದರೂ ಪಾಪ ಎಲ್ಲರೂ ಅವ್ರಿಗೆ ನೋವು ಮಾಡ್ತಾರೆ ಅಂತ ಕೇಳಿದ್ದೀವಿ. ಸುಮ್ಮ ಸುಮ್ಮನೆ ನೋವು ಮಾಡ್ತಾರಾ, ಏನೋ ಒಂದು ಲೆಕ್ಕಾಚಾರ ಇರ್ತದೆ, ಅದಕ್ಕೆ ನೋವು ಮಾಡ್ತಾರಲ್ವಾ. ಸೊ ಈ ದುಃಖ ದೂರ ಆಗಬೇಕು ಅಂತಂದರೆ, ಇವಾಗ ನಾವು ಎಷ್ಟು ಪರಮಾತ್ಮನ ನಾವು ಅರ್ಥ ಮಾಡ್ಕೊಳ್ತೀವಿ, ಅವರು ಯಾವ ದಾರಿ ತೋರಿಸ್ಕೊಡ್ತಾರೆ ನಮಗೆ ಸುಖದ ದಾರಿ, ಅದರಂತೆ ನಡ್ಕೋಬೇಕು ನಾವು. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮೊದಲು ಈ ವಿಕಾರಗಳನ್ನ ತೆಗೆದಾಕುವಂತಹ ಶ್ರಮವನ್ನು ಪಡಬೇಕು, ಆ ಶಕ್ತಿ ತಗೊಳ್ಬೇಕಾದ್ರೆ ನಾವು ಪರಮಾತ್ಮನ ನೆನಪು ಮಾಡಬೇಕು, ಆ ನೆನಪು ಮಾಡಿ ಇದು ಇರೋದ್ರಿಂದನೇ ನನಗೆ ದುಃಖ ಅಂತ ತಿಳ್ಕೊಂಡು ಅದನ್ನು ತೆಗೆದಾಕೋಂಥ ಪುರುಷಾರ್ಥ ಮಾಡಬೇಕು. ಇವಾಗ ಕೋಪ ಇವಾಗ ಕೋಪ ಮಾಡಿದಾಗ ದುಃಖ ಯಾರಿಗಾಯ್ತು, ಯಾರ ಮೇಲೆ ಮಾಡಿದ್ರು ಅವ್ರಿಗೆ ದುಃಖ ಆಯಿತೋ ಅಥವಾ ಯಾರು ಮಾಡಿದ್ರು ಅವ್ರಿಗೋ? ಹೆಚ್ಚಾಗಿ ಕೋಪ ಮಾಡಿಕೊಂಡವರಿಗೆ ದುಃಖ ಆಗುತ್ತೆ, ಯಾರು ಬೈದ್ರಲ್ಲ ಕೋಪ ಮಾಡಿದ್ರಲ್ಲ ಅವ್ರಿಗೆ ದುಃಖ ಅಲ್ವೇ. ಸೊ ಅಂದಮೇಲೆ ದುಃಖ ಕೊಡ್ತಿರೋರು ಯಾರು? ನನಗೆ ನಾನೇ ಕೊಟ್ಕೊಂಡಿದ್ದೆ, ದುಃಖ ಕೊಡ್ತಾ ಇದ್ದೀನಿ. ನಾನೇನು ಬೇರೆಯವ್ರ ದುಃಖ ಕೊಡಲಿಲ್ಲ, ಬೇರೆಯವ್ರ ದುಃಖ ಕೊಟ್ಟರು ಪರಮಾತ್ಮ ಹೇಳ್ತಾರೆ ಯಾಕೆ ತಗೋತೀರ ನೀವು, ಬೇರೆಯವ್ರು ಕೊಟ್ಟರು ಅಂತ ಇಟ್ಕೊಳ್ಳಿ, ನೀವು ಒಂದು ನಾನು ಕೊಡೋದಿಲ್ಲ, ಇನ್ನೊಂದು ಬೇರೆಯವ್ರು ಕೊಟ್ಟರು ಸಹ ನೀವು ತಗೋಬೇಡಿ. ಬಟ್ ಬೇಗ ಏನಾಗೋಗ್ಬಿಡ್ತದೆ ಯಾರೇನಾರು ಅಂದರೆ ಹರ್ಟ್ ಆಗುತ್ತೆ, ಫೀಲಿಂಗ್ ಬಂದ್ಬಿಡ್ತದೆ, ಅಯ್ಯೋ ಹಿಂಗೆ ಮಾಡಿಬಿಟ್ಟು ನಾನು ಎಷ್ಟೊಂದು ಸೇವೆ ಮಾಡಿದೆ ಅವ್ರಿಗೆ, ಆದರೂ ಸಹ ಏನು ಮಾಡಿದ್ರು ಒಪ್ಕೊಳ್ಳೋದವಲ್ಲ ಅನ್ನೋದು ದುಃಖ ಬಂದ್ಬಿಡ್ತದೆ. ಹೌದು, ಬಟ್ ಯಾಕೆ ಆ ದುಃಖ ತಗೋತೀವಿ ಅಂತಂದರೆ, ನಮ್ಮ ಒಳಗಡೆಗೆ ಖಾಲಿ ಇದೆ, ಅದು ಹೊರಗಡೆಯಿಂದ ಒಳಗಡೆ ತಗೋಬೇಕಾದ್ರೆ ಸ್ವಲ್ಪ ಖಾಲಿ ಜಾಗ ಬೇಕಲ್ವಾ. ನಾನು ನನ್ನ ಖುಷಿಯಲ್ಲಿ, ನನ್ನ ಜ್ಞಾನದಲ್ಲಿ, ನನ್ನ ಗುಣಗಳಲ್ಲಿ ನಾನು ಸಂಪನ್ನವಾಗಿ ಸಮೃದ್ಧಿಯಾಗಿತ್ತು ಅಂತಂದರೆ, ಈ ಅವ್ರು ಕೊಟ್ಟರು ದುಃಖ ನನಗೇನು ಹರ್ಟ್ ಆಗುತ್ತಾ? ಇಲ್ಲ ಇಲ್ಲ, ಹರ್ಟ್ ಆಗೋದಿಲ್ಲ, ಯಾಕೆಂದ್ರೆ ಒಳಗಡೆಗೆ ತೃಪ್ತಿಯಾಗಿದ್ದೀನಿ ನಾನು. ಅವ್ರು ಏನು ಬೈದರು, ಏನು ಅಂದರು, ಏನು ನಿಂದನೆ ಮಾಡಿದ್ರು, ನಮಗೇನು ಹರ್ಟ್ ಆಗೋಲ್ಲ. ಅವ್ರು ಯಾಕೆ ಹಾಗೆ ಮಾಡ್ತಾಯಿದ್ದಾರೆ ಅನ್ನೋದು ಅರ್ಥ ಆಯಿತು ನನಗೆ, ಗೊತ್ತಾನೆ ಯಾಕೆ ನನಗೆ ಅನ್ನೋದು ಮೊದಲನೇದಾಗಿ ಅರ್ಥ ಆಗಿದೆ. ಹಾಂ, ತಗೋಬಾರ್ದೇ ಇರೋದಕ್ಕೆ ನಾನು ಒಳಗಡೆ ತುಂಬಿಕೊಂಡಿರಬೇಕು ಎಲ್ಲನೂ, ಗುಣಗಳು ಶಕ್ತಿಗಳು ಖಾಲಿ ಇರಬಾರ್ದು, ಖಾಲಿ ಇರಬಾರ್ದು, ಒಳಗೆ ಖಾಲಿ ಇರಬಾರ್ದು. ಒಳಗೆ ಯಾರು ನಿಮಗೆ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ತುಂಬ ಪ್ರೀತಿ ಕೊಟ್ಟರೆ ನೀವು ಬೇರೆಯವ್ರ ದುಃಖ ಕೊಟ್ಟರೆ ಕೇರ್ ಮಾಡ್ತೀರಾ? ಇಲ್ಲ, ಕೇರ್ ಮಾಡಲ್ಲ ಅಲ್ವಾ. ನನಗೆ ಅಷ್ಟು ಪ್ರೀತಿ ಕೊಡೋ ಅಂತ ತಂದೆ ಸಿಕ್ಕಿರ್ಬೇಕಾದ್ರೆ ನಾವು ಯಾತಕ್ಕೆ ಈ ದುಃಖ ತಗೊಳ್ಳೋಣ ಅಲ್ವಾ. ಸೊ ಒಂದು ಅವರ ಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ, ಹೇಳಿದ್ರಲ್ಲ ಭಾವವನ್ನು ತಿಳ್ಕೊಳ್ಳಿ, ಸ್ವಭಾವವನ್ನು ನೋಡಕ್ಕೆ ಹೋಗಬೇಡಿ. ಓಕೆ, ಅಂದರೆ ಒಳಗಡೆ ಏನಿದೆ ಭಾವ ಅದನ್ನು ಅರ್ಥ ಮಾಡ್ಕೊಳ್ಳಿ, ಸ್ವಭಾವ ನೋಡೋಕ್ಕೆ ಹೋಗಬೇಡಿ. ಸ್ವಭಾವದಲ್ಲಿ ಬಹಳ ಸಿಹಿಸಿಯಾಗಿರ್ಬೋದು, ಬಟ್ ಆ ಒಳಗಡೆ ಭಾವ ಬೇರೆ ಥರ ಇರ್ಬೋದು. ಸೊ ನನಗೆ ಬೇಕಾಗಿರೋದು ಒಳಗಡೆ ಏನು? ಹೌದು, ಭಾವ. ಆ ಭಾವ ಭಾವ ತಿಳ್ಕೊಳ್ಳಿ, ಆವಾಗ ನಿಮಗೆ ದುಃಖ ಅನ್ನೋದಾಗಲ್ಲ. ಅವ್ರ ಭಾವದಲ್ಲಿ ಏನಿರ್ತದೆ, ಏನೋ ಒಂದು ಹೊಟ್ಟೆ ಕಿಚ್ಚೋ ಅಥವಾ ದ್ವೇಷವೋ ಅಥವಾ ಸೇಡೋ ಏನೋ ಒಂದು ಇರ್ತದೆ ಅಂತ ಇಟ್ಕೊಳ್ಳಿ. ಸೊ ಅದಕ್ಕೂ ಸಹ ಅವ್ರು ಹಾಗೆ ಆಡ್ತಾ ಇದ್ದಾರೆ, ಅದಕ್ಕೆ ನಾನು ಯಾಕೆ ದುಃಖಿ ಆಗಲಿ ಅವ್ರು ಹಂಗೆ ಆಡ್ತಾರೆ ಅಂತ. ಪಾಪ ಇನ್ನೂ ದಯೆ ತೋರಿಸಿ ಅವ್ರ ಮೇಲೆ ಅಲ್ವಾ, ದಯೆ ತೋರಿಸಿ, ಕರುಣೆ ತೋರಿಸಿ ಅವ್ರ ಮೇಲೆ. ನಮ್ಮಲ್ಲಿ ದಯೆ ಕರುಣೆ ಅನ್ನೋದನ್ನ ನಾವು ತುಂಬಿಕೊಂಡಿದ್ರೆ ಅವ್ರು ತೋರಿಸೋ ಸಿಟ್ಟು ಅಸೂಯೆ ಯಾವುದೋ ನಮ್ಮ ಹತ್ರ ಬರಲ್ಲ, ಬರೋದಿಲ್ಲ. ನಾವು ಕೂಡ ಅದನ್ನ ಅವರಿಂದ ಕೂಡ ತೆಗೆದಾಕ್ಬೋದು ಅಂತ ಹೇಳಿ ತೆಗೆದಾಕ್ಬೋದು, ಖಂಡಿತ ಪ್ರೇರಣೆ ಸಿಗುತ್ತಲ್ವ ಅವ್ರಿಗೆ. ನೋಡಿ, ಇವತ್ತು ಎಲ್ಲ ನಾಲೆಜ್ಗಳು ಎಲ್ಲ ಟ್ರೈನಿಂಗ್ಗಳು ಕೊಡ್ತಾ ಹೋಗ್ತಾರೆ, ಹೌದು, ಬಟ್ ಪರಸ್ಪರ ಹೆಂಗೆ ಇರಬೇಕು ಅನ್ನೋ ಟ್ರೈನಿಂಗ್ ಕೊಡ್ತಾ ಇಲ್ಲ. ರಿಲೇಷನ್ಶಿಪ್ ಇವತ್ತು ಹೇಗಾಗೋಗ್ಬಿಟ್ಟಿದೆ ಪರಸ್ಪರ ಎಲ್ಲರದ್ದು ಉಳ್ಕೊಂಡೇ ಇಲ್ಲ, ಯಾವುದು ಉಳ್ಕೊಂಡೇ ಇಲ್ಲ. ಸೊ ಅಂದರೆ ನಾವು ದುಃಖ ತಗೋಬಾರ್ದು ಯಾರಿಂದನೋ ಅಂತಂತಂದರೆ, ನಾನು ಫುಲ್ ಆಗಿರಬೇಕು ನಂತ, ಇದು ಯಾವುದು ನೆಗೆಟಿವಿಟಿ ಅನ್ನೋದು ಇರಬಾರ್ದು ನನ್ನಲ್ಲಿ, ಆವಾಗ ನನಗೆ ಯಾರು ಸಹ ದುಃಖ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಬಹಳ ಒಳ್ಳೆ ಟೆಕ್ನಿಕ್ ಏನಪ್ಪ ಅಂದರೆ, ನಮಗೆ ದುಃಖ ಆಗದೆ ಇರೋದಕ್ಕೆ ಹೇಳ್ತಾರೆ, ಸುಮಿರು ಸುಮಿರು ಸುಖ ಪಾವೋ. ಓಕೆ, ಅಂದರೆ ನಾನು ಪರಮಾತ್ಮನ ಸ್ಮರಣೆ ಮಾಡ್ತಾ ಮಾಡ್ತಾ ನಾನು ಸುಖವನ್ನು ಅನುಭವ ಮಾಡಬೇಕು. ಇವಾಗ ಪರಮಾತ್ಮ ಸುಖ ಕೊಡ್ತಾನೆ ಅಂತಂದರೆ ಅವನು ಯಾವ ಥರ ಸುಖ ಕೊಡ್ತಾನೆ? ಅವನು
ಏನು ತಟ್ಟೆ ಮೇಲೆ ಇಟ್ಕೊಂಡು ಬಂದು ಸುಖ ಕೊಡೋಕ್ಕಾಗತ್ತಾ? ಹೌದಲ್ಲ, ಅಲ್ಲ ಆ ಥರ ಸುಖ ಅಲ್ಲ. ಅವನು ತೋರಿಸ್ಕೊಡ್ತಾನೆ ದಾರಿ, ನನ್ನನ್ನು ನೆನಪು ಮಾಡಿ. ಯಾಕೆಂದರೆ ಯಾರನ್ನೇ ನೆನಪು ಮಾಡಲಿ ನೀವು, ಎಲ್ಲನೂ ದುಃಖನೇ. ಯಾಕೆಂದರೆ ಇವತ್ತು ಮನುಷ್ಯರು ಹೇಗಿದ್ದಾರೆ, ಎಲ್ಲರೂ ಸ್ವಾರ್ಥವಾಗಿದ್ದಾರೆ, ಎಲ್ಲರೂ ಪತಿತ ಆಗಿದ್ದಾರೆ. ಅವ್ರನ್ನ ನೆನಪು ಮಾಡಿದ್ರೆ ನಿಮಗೇನು ಸಿಗುತ್ತೆ? ಇನ್ನೂ ದುಃಖ ಸಿಗುತ್ತೆ. ಅದ್ರ ಬದಲು ಪರಮಾತ್ಮನ ನೆನಪು ಮಾಡಿದ್ರೆ ಅವ್ನು ಯಾರು ಅಂತ ಅರ್ಥ ಮಾಡಿಕೊಂಡು ಆ ಪರಮಾತ್ಮನಲ್ಲಿ ನಾನು ಲೀನ ಆಗಿಬಿಟ್ರೆ, ಪರಮಾತ್ಮನಲ್ಲಿ ನಾನು ಮುಳುಗೋಗ್ಬಿಟ್ರೆ, ಸಮಾವೇಶ ಆಗಿಬಿಟ್ರೆ, ಹೇಗೆ ನೀರು ನದಿ ಸಮುದ್ರಕ್ಕೆ ಹೋದಾಗ ಅದು ಮುಳುಗೋಗ್ಬಿಟ್ರೆ ಅವ್ರು ಸಮಾನ ಆಗಿಬಿಡುತ್ತೆ, ನದಿ ಸಮುದ್ರ ಸಮಾನ ಆಗುತ್ತೆ. ಹಾಗೆ ಹನಿ ನೀರು ಅಲ್ಲಿ ಬಿದ್ದರೂ ಕೂಡ ಅದು ಸಮುದ್ರನೇ ಆಟ ಕೊಡುತ್ತೆ. ಹಾಗೇನೆ ನಾನು ಆ ಥರ ಪರಮಾತ್ಮನಲ್ಲಿ, ಅಂತಹ ಪರಂಪಿತ ಪರಮಾತ್ಮ ನಮ್ಮ ಜೀವನವನ್ನು ಎಷ್ಟು ಶ್ರೇಷ್ಠವಾಗಿ ಮಾಡ್ತಾ ಇದ್ದಾರೆ, ಎಂತಹ ಜ್ಞಾನ ಕೊಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವರ ಪ್ರೀತಿನಲ್ಲಿ ಮುಳುಗ್ತು ಅಂತಂದರೆ ನಮಗೆ ಈ ಯಾವುದು ಯಾರ್ದು ಅವ್ರ ಪ್ರೀತಿನಲ್ಲಿ ಮುಳುಗೋಗ್ಬಿಟ್ರೆ ನಾನು ಇಲ್ವೇ ಇಲ್ವಲ್ಲ ಅಲ್ಲಿ ದುಃಖ ಪಡೋಕ್ಕೆ, ಮುಳುಗೋಗ್ಬಿಟ್ಟಿದ್ದಾರಲ್ಲ. ಪರಮಾತ್ಮನ ಬಿಟ್ಟರೆ ನಮ್ಗೆ ಬೇರೆ ಏನು ಕಾಣಿಸಲ್ಲ, ನಮ್ಮನ್ನು ಹೊರತಾಗಿ ಬೇರೆ ಏನು ಕಾಣಿಸಲ್ಲ, ಆವಾಗ ದುಃಖ ಎಲ್ಲಾಗುತ್ತೆ. ಇವಾಗ ಮೀರ ತಗೊಳ್ಳಿ, ಮೀರ ಭಕ್ತ ಮೀರ, ಹೌದೌದು, ಅವ್ರಿಗೆ ಯಾವ ಲೋಕಲ್ ಲಾಜ ಏನು ಕೇರ್ ಮಾಡಲಿಲ್ಲ. ನಾನು ಕೃಷ್ಣನ ಹತ್ರ ಹೋಗಬೇಕು, ನಾನು ಕೃಷ್ಣಗೆ ಸಾಕ್ಷಾತ್ಕಾರ ಆಗುತ್ತೆ ಆಗಬೇಕು ಅಷ್ಟೇ ಅಷ್ಟೇ, ಇನ್ನು ಬೇರೆ ಏನೂ ಬೇಡ, ಎಲ್ಲ ತ್ಯಾಗ ಮಾಡಿ ಪವಿತ್ರವಾಗಿದ್ದರು. ಹೌದು ತಾನೆ? ಸೊ ಇವ್ರು ಏನೇನು ಹಿಂಸೆ ಕೊಡ್ತಾಯಿದ್ರು ಅದೆಲ್ಲನೂ ಕೃಷ್ಣನ ಪ್ರೀತಿಯಲ್ಲಿ ಮರ್ತರು ಅಲ್ವೇ. ಸೊ ಹಾಗೆ ಕೆಲವೊಮ್ಮೆ ನಮ್ಮ ಲೆಕ್ಕಾಚಾರನೂ ಕಠಿಣ ಆಗಿರ್ಬೋದು, ಕಠಿಣ ಆಗಿರ್ತದೆ, ಇಲ್ಲ ಅಂತಲೂ ಅಲ್ಲ. ಬಟ್ ಎಷ್ಟು ನಾವು ನಮ್ಮ ಪರಮಾತ್ಮನಲ್ಲಿ ನಾವು ಲೀನ ಆಗಿಬಿಡ್ತೀವಿ, ಮುಳುಗೋಗ್ತೀವಿ, ಅವರು ಸುಖ ಕೊಡುವಂಥವ್ರು, ಎಷ್ಟು ಸುಖ ಸಿಗುತ್ತೆ ಅಂದರೆ ಈ ದುಃಖವನ್ನು ಮರೆಯುವಷ್ಟು ಸುಖ ಅನ್ನೋದು ಸಿಗುತ್ತೆ. ಆ ಪರಮಾತ್ಮನ ಶಕ್ತಿ ನಮ್ಮ ಈ ದುಃಖವನ್ನು ಮರೆಸೋ ಅಷ್ಟು ಶಕ್ತಿನ ನಮಗೆ ನೀಡುತ್ತೆ. ಇವಾಗ ಯಾರು ಒಬ್ಬರು ನನಗೆ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ, ನನಗೆ ಒಬ್ಬರು ಇದ್ದಾರೆ ಅಂತ ಅಂದರೆ ನಿಮಗೆ ಎಷ್ಟು ಬಲ ಸಿಕ್ಕಿದಂಗೆ ಆಗುತ್ತೆ, ಎಷ್ಟು ಖುಷಿಯಾಗುತ್ತೆ ನಿಮಗೆ. ಹಾಗೆಯೇ ಇವತ್ತು ಜಗತ್ತಲ್ಲಿ ಯಾರೊಬ್ಬರು ನಂಬೋಕ್ಕಾಗೋದಿಲ್ಲ ನೀವು, ಬಟ್ ನಂಬಬೇಕು ಪರಮಾತ್ಮನ್ನ. ಅವನನ್ನು ನಂಬಿದ್ರೆ ಆಟೋಮ್ಯಾಟಿಕ್ಲಿ ನನಗೆ ಆ ಖುಷಿ ಬರ್ತದೆ, ನನಗೆ ಆ ಖುಷಿಯಲ್ಲಿ ನನಗೆ ಈ ದುಃಖ ಮರೀಲಿಕ್ಕೆ ಸಾಧ್ಯ ಇದೆ. ದುಃಖ ಏನು ಹೋಗ್ಬಿಡೋದಿಲ್ಲ, ಇರುತ್ತೆ ಶರೀರದಲ್ಲಿ, ನೋವಿರುತ್ತೆ, ಇರಲ್ಲ ಅಂತ ಅಲ್ಲ, ನೋಯ್ತಾ ಇರ್ತದೆ. ಬಟ್ ಅವನ ನೆನಪಿನಲ್ಲಿ ಪ್ರೀತಿಯಲ್ಲಿ ಮರಿಬೋದು ಅಷ್ಟೇ, ಆ ಥರ ಶಕ್ತಿ ಇದೆ. ಆ ಶಕ್ತಿ ಇದೆ. ಸೊ ಅಷ್ಟು ಶಕ್ತಿ ಪರಮಾತ್ಮನ ಪ್ರೀತಿನಲ್ಲಿ ಇದೆ. ಅವ್ರ ಪ್ರೀತಿ ಮಾಡಿದ್ರೆ ಪರಮಾತ್ಮನ, ಮನುಷ್ಯನ ಪ್ರೀತಿ ಮಾಡ್ಕೊಂಡು ಒಬ್ಬೊಬ್ರು ಸಾಯ್ತಾ ಇರ್ತಾರೆ, ಅವತ್ತ ಪರಮಾತ್ಮನಲ್ಲೇ ಪ್ರೀತಿ ಇಟ್ಟರೆ ನೋಡಿದ್ರೆ ಎಷ್ಟು ಸುಖ ಅನ್ನೋದು ಸಿಗುತ್ತೆ ನಮಗೆ. ದುಃಖ ಇದ್ರೂ ಸುಖದಲ್ಲಿ ಪರಿವರ್ತನೆ ಆಗುತ್ತೆ ಅಲ್ವಾ. ನಂತರ ಹಾಗೇನೆ ನಾನು ಕರ್ಮದ ಗುಹೆಯ ಗತಿ ಅರ್ಥ ಮಾಡ್ಕೊಂಡಿದ್ರು ಆವಾಗ ಏನಾಗುತ್ತೆ, ನಾನು ದುಃಖವನ್ನ ಸುಖದಲ್ಲಿ ಪರಿವರ್ತನೆ ಮಾಡ್ಬೋದು. ಯಾಕೆಂದ್ರೆ ನಂದೇ ಕರ್ಮ ಅಲ್ವಾ, ನಂದೇ ಕರ್ಮ ಅಂದ್ರೆ ನಾನು ಸಾಲ ಕೊಟ್ಟಿದ್ದೀನಿ ನಿಮ್ಗೆ, ನಂದು ಸಾಲ ತೀರ್ತಾ ಇದೆ, ಖುಷಿ ಆಗ್ಬೇಕೋ ಬೇಡವಾ ಸಾಲ ತೀರ್ತಾ ಇದೆ ಅಂತ ಖುಷಿ ನೋಡಿ. ಈಗ ಮಾಮೂಲಿ ಮನುಷ್ಯನು ಸಹ ಅಯ್ಯೋ ಬೇಡಪ್ಪ ಅವ್ರು ಏನು ಹೇಳ್ತಾರೆ, ನನ್ನ ಋಣ ಬೇಡಪ್ಪ ಅವ್ರದ್ದು ಹೌದು ಅಂತ ಹೇಳ್ತಾರಲ್ವಾ. ಸೊ ಯಾವ ಥರದಲ್ಲೂ ನಾವು ಯಾರಿಂದನೂ ಸಹ ಋಣ ಅನ್ನೋದು ಒಂದು ಪೈಸದ್ದು ಇಟ್ಕೋಬಾರ್ದು, ಇಟ್ಕೊಂಡ್ರೆ ಪುನಃ ನಾನು ವಾಪಸ್ ಕೊಡಲೇಬೇಕು ಇವತ್ತಲ್ಲ ನಾಳೆ ಅಲ್ವೇ. ಸೊ ಅಷ್ಟು ಕೇರ್ಫುಲ್ಲಾಗಿ ಇರಬೇಕು ನಾನು, ನನ್ನ ಕರ್ಮ ಅಷ್ಟು ಶ್ರೇಷ್ಠವಾಗಿ ಇದ್ದಾಗ ನನಗೆ ಸುಖ ಅನ್ನೋದು ಸಿಗುತ್ತೆ. ಇಲ್ಲದೆ ಸುಖ ಹೆಂಗೆ ಸಿಗುತ್ತೆ ನನಗೆ, ಸುಮ್ಮನೆ ಬಂದ್ಬಿಡೋದಿಲ್ಲ, ನಾನೇ ವರ್ಕೌಟ್ ಮಾಡಬೇಕು, ನಾನೇ ಸಂಪಾದನೆ ಮಾಡ್ಕೋಬೇಕು ಆ ಸುಖವನ್ನು, ನಾನೇ ಪಡ್ಕೋಬೇಕು. ಯಾರು ಏನು ಕೊಡಕ್ಕೆ ಬರಲ್ಲ ನನಗೆ, ಯಾರು ಸಾಲ ಕೊಡಲ್ಲ, ಅದನ್ನು ಕೊಡೋದಿಲ್ಲ. ಇವಾಗ ಸುಖ ಕೊಟ್ಟು ನಾನು ದುಃಖನೇ ತಗೋತಾ ಇದ್ರೆ, ಕೆಲವರು ಹಾಗೂ ಇರ್ತಾರೆ, ಅವ್ರು ಕೊಡ್ತಾರೆ ಸುಖನೇ ಒಳ್ಳೇದೇ ಆಗಲಿ ಅಂತ, ಬಟ್ ಅವನ್ನ ಅರ್ಥ ಮಾಡ್ಕೊಳ್ಳದೆ ಅದನ್ನಲ್ಲೂ ಏನು ಮಾಡ್ಕೋತೀವಿ ನಾವು, ದುಃಖವಾಗಿಯೇ ಇರ್ತೀವಿ. ದುಃಖನೇ ಕಾಣ್ತೀವಿ, ಅದು ಕೂಡ ದುಃಖವಾಗಿ ನಮ್ಮನ್ನು ಸೇರುತ್ತೆ ಅಲ್ವಾ. ಹಾಗೆ ಅದು ಕನ್ವರ್ಟ್ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಎಲ್ಲದಕ್ಕೂ ಕಾರಣ ನಾವೇನೆ, ನಾವೇ ಆಗಿರ್ತೀವಿ, ನಾವೇನೆ ನಾವೇನು ಅನುಭವಿಸ್ತಾ ಇದ್ದೀವಿ ದುಃಖ, ನಮ್ಮಲ್ಲೇನಿದೆಯೋ ದುಃಖ ಅದಕ್ಕೆ ಮೇಯ್ನ್ ಕಾರಣ ನಾವೇ ಅಂತ ಹೇಳ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ. ಅಲ್ಲದೆ ಈ ದುಃಖ ಸುಖವಾಗಿ ಪರಿವರ್ತನೆ ಆಗಬೇಕು ಅನ್ನೋದಾದರೆ ನಾವು ಒಳ್ಳೆ ಕರ್ಮಗಳನ್ನು ಮಾಡಬೇಕು, ಹಾಗೂ ಆ ಭಗವಂತನಲ್ಲಿ ಲೀನ ಆಗಬೇಕು, ಆತನನ್ನು ನೆನಿಬೇಕು ಅನ್ನೋದು
ನಿಮ್ಮ ಈ ದಿನದ ಉದ್ದೇಶ, ಈ ವಿಚಾರದ ಉದ್ದೇಶವಾಗಿತ್ತು. ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ದುಃಖದಿಂದ ಹೊರಬರೋದು ಹೇಗೆ ಅನ್ನೋದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಬಿ ಕೆ ಶಾರದಾರವರು ತುಂಬಾ ಸೂಕ್ಷ್ಮವಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ. ನಮಸ್ಕಾರ.